subscribe now and press the bell icon. Never miss an update. ಜನರ ಹಾಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಡಲೆಬೇಳೆ ಮತ್ತು ಆರ್ಗ್ಯಾನಿಕ್ ಗೋಧಿ ಪೀಸಸ್ ಹಾಕಿ ಹೇಗೆ ಪಾಕಿಚಿಟಿ ಸ್ವೀಟ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಒಂದು ಟೀಸ್ಪೂನು ತುಪ್ಪನ ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಇದೆಯಲ್ಲ, ನಾನು ವಾಶ್ ಮಾಡಿ ಡ್ರೈ ಮಾಡಿಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ, ಆದರೆ ತುಂಬ ಸುಡಬೇಡಿ ಅದನ್ನು. ಈಗ ನೋಡಿ, ಅದಕ್ಕೆ ಹಾಕುವಂಥ ದಲಿಯಾ ತೋರಿಸಿದ್ದೀನಿ ಆರ್ಗ್ಯಾನಿಕ್ ನೋಡಿದ್ರಲ್ಲ, ಬೀಟ್ ಕಟ್ ಪೀಸಸ್. ಇವಾಗ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ ಅರ್ಧ ಕಪ್ಪು. ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ, ಅದು ವಾಶ್ ಮಾಡಿಟ್ಟಿದ್ದೀನಿ ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ. ಆದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ಅಷ್ಟರಲ್ಲೇ ಸ್ಟಾಪ್ ಮಾಡಿ ಅದೆರಡನ್ನು ಮಿಕ್ಸ್ ಮಾಡಿಟ್ಟು ಈಗ ಕುಕ್ಕರ್ಗೆ ಹಾಕ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ಒಂದು 1/8 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ತುಪ್ಪ ಹಾಕ್ಕೊಳ್ಳಿ, 2 ಕಪ್ಪು ನೀರು ಹಾಕ್ಕೊಳ್ಳಿ. ಅಷ್ಟು ಬೇಕು ಅದಕ್ಕೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಈಗ ಬೆಂದು ಬರ್ಬೇಕಾದ್ರೆ ಗೊತ್ತಾಗುತ್ತೆ. ಮತ್ತು 3/4 ಕಪ್ಪು ಹಾಲು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸಿ. ಅಕಸ್ಮಾತ್ ಒಂದ್ಸತಿ ಬೆಂದಿಲ್ಲಪ್ಪ, ಇನ್ನೊಂದ್ಸತಿ ಬೇಕಾದರೆ ಒಂಚೂರು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಸಾಫ್ಟ್ ಆಗೋ ತನಕ. ಈಗ ನೋಡಿ, ಇದು ಗೋಡಂಬಿ ನಮ್ಮ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಅದು ಅರೋಮೆಟಿಕ್ ಮತ್ತು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದೇ ತುಪ್ಪದಲ್ಲಿ. ಓಕೆ, ಬಿಸಿ ಆದ ತಕ್ಷಣ ಈಗ ನೋಡಿ, ಅದೇ ಪ್ಯಾನ್ಗೆ ತೆಗೆದಿಟ್ಟಿದ್ಬಿಟ್ಟು ಅದೇ ಪ್ಯಾನ್ಗೆ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಪಫ್ ಅಪ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಇವಾಗ ಆದ ತಕ್ಷಣ ತೆಗೆದಿಟ್ಬಿಡಿ. ಈಗ ನೋಡಿ, ಚೆಕ್ ಮಾಡಿ, ನಾವು ಬೇಯಿಸ್ಲಿಕ್ಕಿಟ್ಟಿದ್ದೀವಲ್ಲ ಕಡಲೆಬೇಳೆ ಮತ್ತು ಗೋಧಿ ಕಡಿ, ಅದನ್ನು ಚೆಕ್ ಮಾಡ್ಕೊಳ್ಳಿ ಆಗಿದೆ ಅಂತಂದ್ಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅದರದ್ದು ಟೆಕ್ಸ್ಚರ್ ಅಲ್ವಾ. ನೋಡಿ, ನಾನು ಪ್ರೆಸ್ ಮಾಡಿ ನೋಡ್ತಾ ಇದ್ದೆ, ನೋಡಿ ಎರಡು ಚೆನ್ನಾಗಿ ಬಂದಿದೆ ಕಡಲೆಬೇಳೆ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ನಾನು 3/4 ಕಪ್ ಹಾಕಿದ್ದೀನಿ, ಮತ್ತು ಅದನ್ನು ಚೆನ್ನಾಗಿ 8 10 ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗೋ ತನಕ ನೀವು ಕುಕ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಆಯಿತು. ಈಗ ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಈಗ ಅದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಳಿ ಒಂದು 1/2 ಕಪ್ಪು. ಅದು ಮಾತ್ರ ನೀವು 2-3 ನಿಮಿಷಕ್ಕೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲದೇ ಇದ್ದರೆ ತೆಂಗಿನಕಾಯಿ ಹಾಕಿದ ವಸ್ತು ಈ ಬೇಸಿಗೆ ಕಾಲದಲ್ಲೆಲ್ಲ ಹಾಳಾಗೋಗ್ಬಿಡುತ್ತೆ ಸಾಯಂಕಾಲ ಆಗೋದ್ರಲ್ಲಿ. ಈಗ ಅದಕ್ಕೆ ಕಾರ್ಡಮಮ್ ಪೌಡ್ರ್ ಹಾಕ್ಕೊಳ್ಳಿ, ಏಲಕ್ಕಿ ಪುಡಿ ಹಾಕ್ಕೊಳ್ಳಿ 1 ಟೀಸ್ಪೂನು. ಅದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಪೂರ್ತಿ ಡಿಶಿಗೆ ಮಿಕ್ಸ್ ಆಗೋ ತನಕ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಪೂರ್ತಿ ಡಿಶಿಗೆಲ್ಲ ತಾಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನು ಅರ್ಧ ಭಾಗ ಇದಕ್ಕೆ ಹಾಕ್ಕೊಳ್ಳಿ. ಈಗ ಗೋಡಂಬಿ ಹಾಕ್ಕೊಳ್ಳಿ, ಈಗ ಫ್ರೈ ಮಾಡಿಟ್ಟಿದ್ದೀವಲ್ಲ ಅದು. ನೋಡಿ, ಈಗ ನಿಮಗೆ ಯಮ್ಮಿ ಕಿಚಡಿ ರೆಡಿ ಆಯಿತು, ಕಡಲೆಬೇಳೆ ಮತ್ತು ಆರ್ಗ್ಯಾನಿಕ್ ಗೋಧಿ ಕಡಿ ಹಾಕಿರೋದು. ಓಕೆ ನೋಡಿ, ಇವಾಗ ಇದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೂ ಅಷ್ಟೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಷಯ ಏನು ಅಂದರೆ, ನಂದು ರೆಸಿಪಿ ಟೈಟ್ಲ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಡೀ ರೆಸಿಪಿ ಇಂಗ್ರೀಡಿಯೆಂಟ್ಸು ಪ್ರೊಸೀಜರ್ ಎಲ್ಲ ಸಿಗುತ್ತೆ. ಓಕೆ, ಬಾಯ್, ಸಿ ಯು ಲೇಟರ್.